ಪ್ರಾಣೇಶ್ವರ, ನಾನು ಒಂದೇ ಹೇಳಿದ್ದೀನಿ, ಯುದ್ಧವೆಂದರೆ ನಿಮ್ಮ ಹೃದಯವು ನನ್ನದೇನು? ಯುದ್ಧವೆಂದು ಅವಶ್ಯಕ, ಆದರೆ ಎಂತಹ ಯುದ್ಧ? ಈ ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದ ಅತ್ಯಂತ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷರಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕುಂಭ, ಅಶ್ವತ್ಥಾಮ. ಮತ್ತೊಂದು ಕಡೆ ಪಾಂಡವರ 7 ಅಕ್ಷರಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಎಷ್ಟೊಂದು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕೆ ನೀವು ಮತ್ತೊಂದು ಸಾರಿ ಪ್ರಯತ್ನಿಸಿ. ಶಾಂತಿಯಿಂದ ಪ್ರಳಯಾವರ್ತನಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲಿಕ್ಕೆ ಶಾಂತಿ ತಂದ.
ಸಂಧಾನಕ್ಕೆ ನೀವು ಮತ್ತೊಂದು ಸಾರಿ ಪ್ರಯತ್ನಿಸಿ. ಪ್ರಯತ್ನ ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ. ಪ್ರೇಯಸಿ, ಪುರಾತನದ ಅಳಿವೆ, ನೂತನದ ಆವಿಷ್ಕಾರ, ಯುದ್ಧವೆಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆ. ನನ್ನ ಸಮರ ಗೀತೆ ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ತೋರಿಸುವೆ. ವೀರರ ರಕ್ತದಿಂದ ಈ ಪೃಥ್ವಿಯ ಧ್ವಂಸವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಬೀಜವೊಂದನ್ನು ನಡೆದ ಆ ಬೀಜವು ಅನುಕರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡಲು ಪ್ರಯತ್ನಿಸಿ. ಸಂಜೀವಿ ಸೃಷ್ಟಿ ಮಾತ್ರದಿಂದ ಜಡಕಾಪನ್ನು ಜೀವಂತವಾಗಿ ಕಾಲಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತಾಗಿ ತಾವು ಉಪಾಯವೂ ಇಲ್ಲ. ಪ್ರೇಯಸಿ, ಆರ್ಯ ವರ್ಗಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರಿಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವೂ ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಧರ್ಮ ಸಂಸ್ಥಾಪನೆಯಾಗುವುದೇ ಪ್ರೇಯಸಿ. ಪ್ರಾಣೇಶ್ವರ, ಈ ಶಬ್ದ ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಏನು ಕಾರಣ? ಈ ಯುದ್ಧವನ್ನು ನಿಲ್ಲಿಸಲು ನೀವು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡವು ಕೊನೆಯಾಗಲಿ ಪರಮಾತ್ಮ.
ಈಗ ನೀವು ಅನುಮತಿಯನ್ನು ಕೊಡುವ ದೇವ ಪುನಃ ನೋಡುವೆ ಆಗಲಿ ಪಾರ್ಥ ಪತಾಸ್ತು